ಈ ಕಿನ್ನಾಳ ಕಲೆ ಮೂಲತಃ ವಿಜಯನಗರ ಸಾಮ್ರಾಜ್ಯದ್ದು. ಇದಕ್ಕೆ 550 ವರ್ಷಗಳ ಕಾಲದ ಇತಿಹಾಸ ಇದೆ. ಕಿನ್ನಾಳ ಕಲೆ ನಶಿಸ್ತಾ ಇದೆ, ಕಿನ್ನಾಳ ಕಲೆ ಡೈಯಿಂಗ್ ಆರ್ಟ್ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಬಟ್ ಕಲಾವಿದ ನಶಿಸ್ತಾನೆ, ಕಲೆ ಯಾವತ್ತೂ ನಶಿಸಲ್ಲ. ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮ ತುಂಬ ಪುಟ್ಟ ಹಳ್ಳಿ. ಕಿನ್ನಾಳ ಕಲೆಯಿಂದ ಅದು ಪ್ರಪಂಚದಾದ್ಯಂತ ತುಂಬ ಸದ್ದು ಮಾಡ್ತಾ ಇದೆ. ನಾನು ಒಬ್ಬ ಕಲೆಯ ಕಲಾವಿದ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ. ಕಿನ್ನಾಳ ಕಲೆ ಮೂಲತಃ ವಿಜಯನಗರ ಸಾಮ್ರಾಜ್ಯದಿಂದ ಬಂದಿದೆ ಅಂತ ಹೇಳ್ತೀವಿ. ಬಟ್ ಅದಕ್ಕಾಗಿ ಉಳಿದಿರುವಂಥ ಒಂದೇ ಒಂದು ಪುರಾವೆ ಅಂದರೆ ವಿರೂಪಾಕ್ಷ ಟೆಂಪಲಲ್ಲಿರುವ ಚಾವಣಿ ಮೇಲಿರುವಂಥ ಪೇಂಟಿಂಗ್ಗಳು. ನಾವು ಮಾಡುವಂಥ ಮೂರ್ತಿಗಳಾಗಲಿ, ನಾವು ಮಾಡುವಂಥ ಮೆಥಡ್ ಆಗಲಿ, ನಾವು ಬಳಸುವಂಥ ಡಿಸೈನ್ಸ್ ಆಗಲಿ, ಎಲ್ಲವೂ ಆ ಪೇಂಟಿಂಗಲ್ಲಿ ನಾವು ನೋಡ್ಬೋದು. ಅಲ್ಲಿ ದಶಾವತಾರ, ಅಷ್ಟದಿಕ್ಪಾಲಕರು, ಗಿರಿಜಾ ಕಲ್ಯಾಣ, ಮಹಾಭಾರತದ ಸನ್ನಿವೇಶಗಳು, ಕಾಮಣ್ಣನ ವಿಗ್ರಹಗಳು ಎಲ್ಲವೂ ಪೇಂಟಿಂಗಲ್ಲಿ ಸಿಗುತ್ತೆ. ಅವೇ ಮೂರ್ತಿಗಳನ್ನು ನಾವು ವುಡ್ಡಲ್ಲಿ ನಾವು ತಯಾರು ಮಾಡ್ತೀವಿ. ಮೇಲ್ಛಾವಣಿಯ ಮೇಲೆ ಕಾಣಿಸುವಂಥ ಎಲ್ಲ ಚಿತ್ರಗಳು, ಆಮೇಲೆ ಅಲ್ಲಿ ಬರುವಂಥ ಡಿಸೈನ್ಗಳೇನಿದೆ, ಹೂವು ಆಗಿರ್ಬೋದು, ಎಲೆ ಆಗಿರ್ಬೋದು, ಬಾರ್ ಡಿಸೈನ್ಸ್ ಆಗಿರ್ಬೋದು, ಅದರ ಪ್ಯಾಟರ್ನ್ಗಳೇನಿದೆ, ಅದೇ ಪ್ಯಾಟರ್ನ್ಗಳನ್ನ ಇವಾಗಲೂ ಕೂಡ ನಾವು ಬಳಸ್ತಾ ಇದ್ದೀವಿ. ಕಿನ್ನಾಳಿನಲ್ಲಿ ಮೂರು ಥರದ ವಿಗ್ರಹಗಳನ್ನ ಮಾಡ್ತಾರೆ. ಅದರಲ್ಲಿ ಒಂದನೇದು ಮೂರ್ತಿ ಶಿಲ್ಪಕಲೆ, ಇನ್ನೊಂದು ಮಕ್ಕಳ ಆಟಿಕೆ ಸಾಮಾನು, ಮತ್ತು ಉಬ್ಬು ಚಿತ್ರಕಲೆ ಮತ್ತು ವಾಲ್ ಪ್ಲೇಟ್ ಥರ ಹೇಳ್ತೀವಿ. ಆಮೇಲೆ ಇದು ಯಾಕೆ ಇಷ್ಟು ಫೇಮಸ್ ಅಂದರೆ, ಇದ್ರದ್ದು ಮೆಥಡ್, ಇದು ಮಾಡುವ ವಿಧಾನ ತುಂಬ ವಿಭಿನ್ನವಾಗಿದೆ. ಮೂರ್ತಿ ಶಿಲ್ಪಗಳಲ್ಲಿ ಎರಡು ವಿಧಗಳಿದೆ, ಒಂದು ಕೆತ್ತುವ ವಿಧಾನ, ಒಂದು ಮೆತ್ತುವ ವಿಧಾನ. ಕಿನ್ನಾಳ ಕಲೆಯಲ್ಲಿ ಏನು ಸ್ಪೆಷಲ್ ಅಂದರೆ, ಇಲ್ಲಿ ಕೆತ್ತುವುದು ಮತ್ತು ಮೆತ್ತುವುದು ಎರಡು ಮಿಕ್ಸ್ ಮಾಡ್ತೀವಿ. ಇಲ್ಲಿ ಬಳಸುವಂಥ ವುಡ್ಡು ತುಂಬ ಲೈಟ್ ವುಡ್ ಆಗಿದೆ, ಅದು ಕೂಡ ಇಲ್ಲೇ ಲೋಕಲಲ್ಲಿ ಸಿಗುತ್ತೆ. ಪೊಳಕಿ ಮರನ ಬಳಸ್ತೀವಿ, ಇದು ಆಯುರ್ವೇದಕ್ಕೆ ಯೂಸ್ ಮಾಡುವಂಥ ಮರ. ಹುಣಸೆ ಬೀಜದ ಪೌಡರ್ನ ನಾವು ನೀರಲ್ಲಿ ಹಾಕಿ ಕುದಿಸ್ತೀವಿ ಸರ್, ಸೇಮ್ ಮುದ್ದೆ ಥರ ಅದಾಗುತ್ತೆ, ಅದು ಗಮ್ಮಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ಜೂಟ್ ಫೈಬರ್ ಮತ್ತು ಬೇವಿನ ಮರದ ಪೌಡರ್ನ ಮಿಕ್ಸ್ ಮಾಡಿ ಅದನ್ನು ಕಿಟ್ಟ ಅಂತ ಕರಿತೀವಿ. ಅದು ಒಂಥರ ಕ್ಲೇ ಥರ ಅದು ರೆಡಿ ಆಗುತ್ತೆ. ನಾವೇನು ಶೇಪ್ ಮಾಡಿರ್ತೀವಿ ವುಡ್ಡಲ್ಲಿ, ಆ ಶೇಪ್ಗೆ ಈ ಕಿಟ್ಟದಿಂದ ನಮಗೆ ಬೇಕಾದ ಆಕಾರಗಳನ್ನು ಕೊಟ್ಕೊಳ್ತೀವಿ. ಅದನ್ನು ಬಿಸಿಲಲ್ಲಿಟ್ಟು ಒನ್ ಡೇ ಡ್ರೈ ಮಾಡಿದ ಮೇಲೆ ಅದಕ್ಕೆ ಫೈಲಿಂಗ್ ಮಾಡ್ಕೊಳ್ತೀವಿ ಸರ್, ನಮಗೆ ಒಳ್ಳೆಯ ಶೇಪ್ ಬರುವ ಹಾಗೆ ಫೈಲಿಂಗ್ ಮಾಡಿಕೊಂಡು ಅದ್ರ ಮೇಲೆ ಕಾಟನ್ ಕ್ಲಾತ್ ಹಾಕ್ತೀವಿ. ಅದಾದಮೇಲೆ ಚಾಕ್ ಪೌಡರ್ ಮತ್ತು ಅರೇಬಿಕ್ ಗಮ್ನ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಎರಡು ಕೋಟು ಅಪ್ಲೈ ಮಾಡ್ತೀವಿ. ಎಮ್ರಿ ಪೇಪರ್ ತೊಗೊಂಡು ಉಜ್ಕೊಂಡು ಅದರದ್ದು ಸರ್ಫೇಸ್ ತುಂಬ ಕ್ಲೀನಾಗಿ ಇಟ್ಕೊಳ್ತೀವಿ. ಅದಾದಮೇಲೆ ನಮ್ಮ ನ್ಯಾಚುರಲ್ ಡೈ ಕಲರ್ಸ್ ಮತ್ತು ಸಿಂಥೆಟಿಕ್ ಕಲರ್ಸ್ ಮತ್ತು ಲಜ್ಜವಾರ್, ಈ ಮೂರು ಕಲರ್ನ ನಾವು ಯೂಸ್ ಮಾಡ್ತಿದ್ದೀವಿ ಸರ್. ಈ ಕಲೆಗೆ ಜಾಸ್ತಿ ಪ್ರೋತ್ಸಾಹ ಸಿಗದೇ ಇರುವ ಕಾರಣದಿಂದ ಏನಾಗುತ್ತೆ ಸರ್, ಎಷ್ಟೋ ಜನ ಈ ಕಲೆನ ಬಿಟ್ಟು ಬಿಟ್ಟು ಬೇರೆ ಬೇರೆ ಊರುಗಳಿಗೆ ಹೋಗಿ ಬೇರೆ ಏನೋ ಒಂದು ಕೆಲಸಕ್ಕೆ ತೊಡಗಿಸ್ಕೊಳ್ತಾರೆ. ಅದೇ ಥರ ನಮ್ಮನೇಲೂ ಕೂಡ ನಮಗೆ ನೀವು ಮಕ್ಕಳೆಲ್ಲ ಜಾಬ್ ಮಾಡಲಿ ಅನ್ನೋ ಆಸೆನೇ ಇತ್ತು. ನಮ್ಮ ತಂದೆ ಹೆಸರು ಆಂಜನೇಯ ಹನುಮಂತಪ್ಪ ಚಿತ್ರಗ, ನಮ್ಮ ತಾಯಿ ಹೆಸರು ಶೈಲಾಜಾ ಆಂಜನೇಯ ಚಿತ್ರಗ. ಡ್ರಾಯಿಂಗ್ ಅಂದರೆ ತುಂಬ ಇಂಟ್ರೆಸ್ಟು, ಬಟ್ ಮನೆಯಲ್ಲಿ ನನ್ನ ತೊಗೊಂಡು ಹೋಗಿ ಐ ಟಿ ಐ ಕಾಲೇಜಿಗೆ ಹಾಕ್ಬಿಟ್ರೆ, ಯಾಕಂದರೆ ಅವಾಗ ನಮ್ಮನೆಯಲ್ಲಿ ಈ ಕೆಲಸ ಮಾಡಿದರೆ ಬದುಕೋಕ್ಕಾಗಲ್ಲ ಅಂತ ಗೊತ್ತಿತ್ತು. ಐ ಟಿ ಐ ಕಾಲೇಜಲ್ಲಿ ನನಗೆ ಅದಕ್ಕೆ ಸಂಬಂಧ ಇಲ್ಲದಂಥ ಸಬ್ಜೆಕ್ಟ್ಗಳು ನನ್ನ ತಲೆಯಲ್ಲಿ, ಬರೀ ಡ್ರಾಯಿಂಗ್ ಬರುತ್ತೆ, ಅದ್ರ ಬೆಲೆ ವೈರು ಅದು ಇದು ಬರ್ತಾಯಿತ್ತು. ಆ ಒನ್ ಇಯರ್ ಕಂಪ್ಲೀಟ್ ಆಗ್ತಾ ಆಗ್ತಾನೆ ನಾನು ಅದನ್ನು ಡ್ರಾಪ್ ಔಟ್ ಮಾಡಿದೆ. ಆಮೇಲೆ ನನಗೆ ಜಾಸ್ತಿ ಇಂಟ್ರೆಸ್ಟು ಮಹಾಭಾರತ ರಾಮಾಯಣ ಬಗ್ಗೆ, ಅವಾಗೇ ಅದ್ರ ಬಗ್ಗೆ ಪೇಂಟಿಂಗ್ಗಳು ಮಾಡಿದ್ದೀನಿ. ಸುಮಾರು 7 ವರ್ಷ ನಾವು ಕಾಲೇಜ್ ಕಲ್ತಿದ್ವಿ, ಡಿಗ್ರಿ ಮತ್ತು ಮಾಸ್ಟರ್ಸು ಪೇಂಟಿಂಗಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಅದ್ರ ತಕ್ಕಂಗೆ ಓದಿ ಬೆಂಗಳೂರಲ್ಲಿ ಜಾಬ್ ಮಾಡಿದ್ವಿ. ಅದಾದಮೇಲೆ ನಮಗನ್ನಿಸ್ತು ನಮ್ಮ ತಾತನವ್ರಿಗೆ 5 ಜನ ಗಂಡುಮಕ್ಕಳು, ಅದರಲ್ಲಿ ಆಲ್ಮೋಸ್ಟ್ ಆಲ್ ಯಾರೂ ಮಾಡಲ್ಲ, ಇನ್ನು ನಾವು ಮಕ್ಕಳು ಕೂಡ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮ ಮನೆತನದಿಂದ ಈ ಕಲೆ ಇರಲ್ಲ. ಅದಾದಮೇಲೆ ನನಗೆ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ, ಬೆಂಗಳೂರಲ್ಲಿ ಇರೋದಕ್ಕಿಂತ ಇಲ್ಲಿ ಬಂದು ನಾವು ಕೆಲಸ ಮಾಡ್ಬೋದಲ್ಲ ಅಂತ.
ನಾನು ಹೊಸದಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಹಂಬಲ ಇತ್ತು. ಕಿನ್ನಾಳ ಕಲೆಯನ್ನು ಇಟ್ಕೊಂಡು ನಾನು ಏನಾದರೂ ಡಿಸೈನ್ ಮಾಡಬೇಕು ಅಂತ. ಅದಾದಮೇಲೆ ಕೋವಿಡ್ ಬರುತ್ತೆ ಸರ್. ಕೋವಿಡ್ ಬಂದಾಗ ಎಷ್ಟೋ ಜನಕ್ಕೆ ಅದು ನೆಗೆಟಿವ್ ಆಗಿ ಪರಿವರ್ತನೆ ಆಗಿದೆ, ಬಟ್ ನಮಗೆ ಅದು ಪಾಸಿಟಿವ್ ಆಯಿತು. ಯಾಕಂದರೆ ಕೋವಿಡಲ್ಲಿ ಎಲ್ಲ ಜನ ಮೊಬೈಲ್ ಕೈಯಲ್ಲಿ ಇಟ್ಕೊಂಡಿದ್ರು, ನಮಗೆ ಕೆಲಸ ಮಾಡೋಕ್ಕೆ ತುಂಬ ಟೈಮ್ ಫ್ರೀ ಇತ್ತು. ಕಲಾಕೃತಿಗಳನ್ನ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕಿ ನಾವು ಪ್ರಮೋಟ್ ಮಾಡಿಕೊಂಡ್ವಿ. ಸುಮಾರು ಆರ್ಡರ್ಸ್ಗಳು ಆವಾಗ ಬರೋಕ್ಕೆ ಸ್ಟಾರ್ಟ್ ಆಯಿತು ಸರ್. ಅದು ಇವಾಗ ಕಂಟಿನ್ಯೂ ಆಗಿದೆ. ನಾವು ಈ ಸುಮಾರು 8 ದೇಶಕ್ಕೆ ನಮ್ಮ ಕಲಾಕೃತಿಗಳನ್ನ ಮಾರಾಟ ಮಾಡಿದ್ದೀವಿ. ಕಿನ್ನಾಳಲ್ಲಿ 25-30 ಮನೆತನಗಳು ಕೆಲಸನ ಮಾಡ್ತಾನೆ ಇದ್ದಾರೆ. ಎಲ್ಲರೂ ಪರಿಚಯಿತರೆ, ಎಲ್ಲ ಚಿಕ್ಕಪ್ಪ, ಮಾವ, ದೊಡ್ಡಪ್ಪ ಈ ಥರ. ಇಲ್ಲಿ ಟೋಟಲ್ ಎಲ್ಲರೂ ಅಷ್ಟು ಚಿತ್ರಕಾರ ಫ್ಯಾಮಿಲಿನೇ ನಮ್ಮ ಕಿನ್ನಾಳ. ಈಗ ಈ ಕೆಲಸ ಮಾಡೋರು ಅಷ್ಟು ಚಿತ್ರಕಾರ ಫ್ಯಾಮಿಲಿಯವರೇ. ಕೆಲವೊಬ್ಬರು ಮನೆಯಾಗ ಅಭ್ಯಾಸ ಸರಿಗಾತಂದರೆ ಅವ್ರೇನ್ರಿ ನೌಕರಿಗೆ ಆ ಕಡೆಗೆ ಈ ಕಡೆಗೆ ವಾಲ್ತಾರ್ರಿ. ಇದ್ರಿ ಮೊದ್ಲಾಗೆ ಭಾಳ ಜನ ಇದ್ರಿ, ಇಲ್ಲಿ 60-65-70 ಮನೆಗಳು ಮಾಡ್ತಾ ಇದ್ರು. ಇವಾಗ ಒಂದು 30-25 ಅಷ್ಟೇ ಮಾಡ್ತಾಯಿದ್ದಾರೆ. ಯಾಕಂದರೆ ಜನ ಈಗೆಲ್ಲ ಎಜುಕೇಷನ್ ಓದಿರ್ತಾರಲ್ಲ, ಏನಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಅದಕ್ಕಿಂತ ಆರಾಮ್ ಜಾಬ್ ಮಾಡೋದು ವಿಷ ಅಂತೇಳಿ ಕೆಲವೊಬ್ರು ಜಾಬಿಗೆ ಹೋಗಿ ಜಾಬ್ ಮಾಡ್ತಾಯಿದ್ದಾರೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇಲ್ಲಿ 60 ಫ್ಯಾಮಿಲಿಗಳು ಕೆಲಸ ಮಾಡ್ತಾಯಿದ್ರು, ಇವಾಗ ಒಂದು 25 ಫ್ಯಾಮಿಲಿ ಇದರಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ನಮಗೆ ಅನಿಸೋಕ್ಕೆ ಸ್ಟಾರ್ಟ್ ಆಯಿತು, ಏನು ಇಷ್ಟೊಂದು ಜನ ಬಿಟ್ಟು ಹೋಗಿದ್ದಾರಲ್ವ, ನಾವು ಒಂದಿಷ್ಟು 30 ಆಗೋದ್ರಲ್ಲಿ ಇಷ್ಟು ಜನ ಬಿಟ್ಟು ಹೋಗಿದ್ದಾರೆ, ಇನ್ನು 30 ಇದ್ದವರು ಬಿಟ್ಬಿಡ್ತಾರೆ ಏನೋ ಅಂತಂದು. ಹಾಗಾಗಿ ನಾವೇನು ಮಾಡಿದ್ವಿ, ಮತ್ತೆ ಬಿಟ್ಟೋದವ್ರಿಗೆಲ್ಲ ಟ್ರೈನಿಂಗ್ಗಳು ಕೊಡೋದು, ಈ ಥರದ ಕೆಲಸಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸರ್ಕಾರದ ಕಡೆಯಿಂದನೂ ತುಂಬ ಬೆನಿಫಿಟ್ಗಳು ಬರ್ತಾ ಇದೆ ಇವಾಗ. ಈ ಸಂತೋಷ್ ಚಿತ್ರಕಾರಿ ಯಾವ ರೀತಿ ಅಂತಂದರೆ ತುಂಬ ಆ್ಯಕ್ಟಿವ್ ಆಗಿ ಆ ಸಮುದಾಯದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಅಂತ ಕೆಲಸ ಮಾಡುವಂಥ ವ್ಯಕ್ತಿ. ಅವರು ಒಂದೇ ಉದ್ದೇಶ, ನಮ್ಮ ಕಲೆಯನ್ನು ಬೆಳೆಸಬೇಕು, ಆ ಕಲೆಗೆ ಆಧುನಿಕ ಸ್ಪರ್ಶವನ್ನು ನೀಡಬೇಕಂದ ಉದ್ದೇಶದಿಂದ ಇವತ್ತಿನವರೆಗೂ ತುಂಬ ಬಿಜಿ ಅಂದರೆ ಬಿಜಿ. ಈ ಕಿನ್ನಾಳ ಗ್ರಾಮಕ್ಕೆ ನಾವು ಸುಮಾರು ಹೋದಾಗೆ ಆ ಸಮುದಾಯದ ಯುವಕ ಯುವತಿಯರು ಬೇರೆ ಬೇರೆ ಕೆಲಸದಲ್ಲಿ ನಿರತರಾಗಿದ್ದರು. ಸ್ಪೆಷಲಿ ಹೆಣ್ಮಕ್ಕಳು, ಹೆಣ್ಮಕ್ಳು ಬೇರೆ ಬೇರೆ ಕೆಲಸದಲ್ಲಿ ನಿರತರಾಗ ಅಂಥವ್ರನ್ನೆಲ್ಲ ಕರೆದು ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಏನು, ಈಗಾಗಲೇ ಆ ಸಮುದಾಯದವರು ಕಿನ್ನಾಳ ಕಲೆಯಲ್ಲಿ ಅಲ್ಪ ಸ್ವಲ್ಪವೂ ವಿದ್ಯೆ ಅಂತೂ ಹೊಂದಿರುತ್ತಾರೆ. ಮತ್ತು ಆಧುನೀಕರಣಕ್ಕೆ ತಕ್ಕಂತೆ ಅವ್ರನ್ನ ಮಾಡರ್ನೈಸೇಷನ್ ಮಾಡುವಂಥ ಜವಾಬ್ದಾರಿ ನಮ್ಮ ಇಲಾಖೆಯಿಂದ ಆಗಿತ್ತು. ಆ ಕಾರಣದಿಂದ ಎಲ್ಲ ಹೆಣ್ಣುಮಕ್ಕಳು ವಾಸ ಮಾಡುವಂಥ ಈ ಚಿತ್ರಕಾರ ಸಮುದಾಯದ ಹೆಣ್ಣು ಮಕ್ಕಳನ್ನು ಗುರುತಿಸಿ ನಾವು ತರಬೇತಿಯನ್ನು ನೀಡಿದ್ದೀವಿ. ಅದು ಮುಂಚೆಯಿಂದ ಪಾರಂಪರ್ಯದಿಂದ ಬಂದಿದ್ದು, ಅದನ್ನು ನಾವು ಕಲ್ತಿದ್ದೀವಿ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಅದು ಅವಾಗವಾಗ ಬೆಂಗಳೂರಿಂದ 1-2 2 ದಿವಸದ್ದು 5 ದಿವಸದ್ದು ಟ್ರೈನಿಂಗ್ ಕೊಟ್ಟಿದ್ದಾರೆ. ಇದರಲ್ಲೇ ಟ್ವಿಸ್ಟ್ ಯಾವ ಥರ ಸ್ವಲ್ಪ ಚೇಂಜ್ ಮಾಡ್ಬೋದು ಅಂತ ಕೆಲವೊಬ್ರು ಅದು ಕ್ಯಾಚ್ ಮಾಡಿಕೊಂಡು ಮಾಡಿದ್ದಾರೆ. ನಾವು ಅದರಲ್ಲಿ ಸ್ವಲ್ಪ ಮಾಡೋಣ ಅಂತ. ಸೊ ವಿ ಕೇಮ್ ಟು ನೋ ಅಬೌಟ್ ದಿಸ್ ಕ್ರಾಫ್ಟ್ ಥ್ರೂ ಅವರ್ ಕಾಲೇಜ್ ಇಟ್ ಸೆಲ್ಫ್. And we had come here for a 1-week trip and where we met the artisan, saw the product and did some research about the product, about the place. And we even visited the place Hampi, from where most of the Kinnal crafts are inspired from. You can see in itself it's very intricate and the detail. Like it has got that touch like which the modern age crafts are missing. ಕೆಲವೊಂದು ಐಡಲ್ಗಳು ತುಂಬ ಫೇಮಸ್ ಆಗಿದೆ. ನನ್ನ ಫೇಮಸ್ ಐಡಲ್ ಏಂಜಲ್ ಇವಾಗ ಇಂಟರ್ನ್ಯಾಷನಲ್ ಟರ್ಮಿನಲ್ 2 ಅಲ್ಲಿ ಅದು ಪರ್ಮನೆಂಟ್ ಡಿಸ್ಪ್ಲೇ ಆಗಿದೆ. ಮತ್ತು ಒಂದು ಗರುಡ ಮಾಡಿದ್ವಿ, ಆ ಗರುಡ ಒಂದು ಕ್ಷೇಮವನ ಬೆಂಗಳೂರಲ್ಲಿದೆ. ಆಮೇಲೆ ರತಿ ಮನ್ಮಥ ಸಿಟ್ಟಿಂಗ್ ಪೊಸಿಷನಲ್ಲಿ ಮಾಡಿದ್ದೀವಿ, ಅದಕ್ಕೆ ನನಗೆ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಅವಾರ್ಡ್ ಬಂದಿದೆ. ವರ್ಷಗಳ ಇತಿಹಾಸ ಉಳ್ಳಂಥ ಕಲೆ, ಪ್ರತಿ ಬಾರಿಯೂ ನಾವು ಎಲ್ಲೋದ್ರೂ ಇದು ನಶಿಸಿ ಹೋಗ್ತಿರುವಂಥ ಕಲೆ ಅಂತಲೇ ಹೇಳೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಾವು ತುಂಬ ಟ್ರೈನಿಂಗ್ಗಳನ್ನ ಪ್ರಾರಂಭ ಮಾಡ್ತೀವಿ. ಸುಮಾರು ನಾನು ಏನಿಲ್ಲ ಅಂದರೂ 260 ಜನಕ್ಕೆ ಟ್ರೈನಿಂಗ್ಗಳು ಕೊಟ್ಟಿರ್ಬೋದು. ಈ ನಾವು ಕೊಟ್ಟಿರೋದ್ರಲ್ಲಿ ಒಂದು 15% ಜನ ಮತ್ತೆ ಈ ಕೆಲಸನ ಪ್ರಾರಂಭ ಮಾಡಿದ್ದಾರೆ. ಮತ್ತು ಈ ಕಲೆ ಒಂದು ದೊಡ್ಡ ಎಮ್ಮರವಾಗಿ ಬೆಳೆದು ನಿಲ್ಲುತ್ತೆ ಅನ್ನೋ ಒಂದು ಭರವಸೆ ಅಂತೂ ನಮಗಿದೆ. ಅದನ್ನೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ.